이 엑지비션 거리 원래 왔다 KVPA ಅಸೋಸಿಯೇಷನ್ ಕರ್ನಾಟಕ ಎಲ್ಲ ರಾಜ್ಯದಲ್ಲಿರುವ ಎಲ್ಲ ಸಂಘ ಸಂಸ್ಥೆಗಳು ಅವರ ಜೊತೆ ಹೋಗಿ ಅವರಿಗೆ ಅಲ್ಲಿ ನಮ್ಮ ವೃತ್ತಿಪರರನ್ನು ಹೊಸ ತಂತ್ರಜ್ಞಾನದಲ್ಲಿ ಬೆಳೆಯೋದಕ್ಕೆ ಸಹಕಾರ ಮಾಡೋ ನಿಟ್ಟಿನಲ್ಲಿ ನಾವು ಓಡಾಡ್ತಾ ಇರುವಾಗ ಹುಬ್ಳಿನಲ್ಲಿ ಬಂದಾಗ ಇವರು ನಮಗೆ ಸಹಕರಿಸಿ ಇವರ ಮುಖಾಂತರ ಡಿಜಿ ಇಮೇಜ್ ಅನ್ನುವ ಒಂದು ವಸ್ತು ಪ್ರದರ್ಶನವನ್ನು ಶ್ರೀನಿವಾಸ ಗಾರ್ಡನ್ನಲ್ಲಿ ಮಾಡಿದಾಗ ಇವರ ಒಂದು ಸಪೋರ್ಟು ನಮಗೆ ಸರ್ಕಾರದಿಂದ ನಾವು ತುಂಬ ಚೆನ್ನಾಗಿ ಮಾಡಲು ಅವಕಾಶ ಮಾಡಿಕೊಟ್ಟರು. ಅದೇ ರೀತಿಯಾಗಿ ಈಗ ನಮಗೆ ಆ ಹೊರ ದೇಶದಿಂದ ಹೊರ ರಾಜ್ಯದಿಂದ ಆ ವಸ್ತುಗಾರರನ್ನು ತರಲು ನಮಗೆ ಸಹಕಾರ ಮಾಡಿದ್ದವರು ಬೈಸಲ್ಲವರು. ಹೀಗಾಗಿ ಅವರು ಬಂದು ಸುಮಾರು 15 ವರ್ಷದಿಂದ ಮಾಡ್ತಾ ಇದ್ದಾರೆ ಎಕ್ಸಿಬಿಷನ್. ಇದು ಅವರ 51ನೇ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್. ಅವರು ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಹೊರ ದೇಶಗಳಲ್ಲೂ ಮಾಡಿ ಅವರಿಗೆ ಅನುಭವವಿದೆ. ಹಾಗಾಗಿ ಅವರನ್ನು ನಾವು ಸಪೋರ್ಟ್ ಮಾಡೋಕೆ ಒಂದರು ನಮಗೆ ಸಹಕಾರ ಮಾಡಿಕೊಟ್ರು. ಈಗ ನಾವು ಮನಪೂರ್ತಿಯಾಗಿ ಹುಬ್ಬಳ್ಳಿ ಕಡೆಯಿಂದ ಈ ಕಡೆಯಿಂದ ಎಲ್ಲರೂ ನಮ್ಮ ವೃತ್ತಿ ಬಾಂಧವರು ಅವರು ಮಾಡುವ ಆ ಕಾರ್ಯಕ್ರಮಕ್ಕೆ ನಾವು ಕೂಡಿ ಅದನ್ನು ಯಶಸ್ವಿಗೊಳಿಸಬೇಕಾಗಿ ಇಲ್ಲಿ ಬಂದು ಈ ಇದರನ್ನು ಮಾಡ್ತಾ ಇದ್ದೀವಿ. ನಮ್ಮ ಕಡೆಯಿಂದ ನಾವು ಅಲ್ಲಿ ಚೀಫ್ ಗೆಸ್ಟ್ಗಳನ್ನ ನಾವು ಕರ್ತರ್ತಾ ಇದ್ದೀವಿ. ಅಲ್ಲಿ ಆನರಬಲ್ ಜಸ್ಟಿಸ್ ವಿಶ್ವನಾಥ್ ಶೆಟ್ಟಿ ಅವರ ಕಡೆಯಿಂದ ಇನಾಗ್ರೇಷನ್ ಆಗುತ್ತೆ. ಅವರೊಟ್ಟಿಗೆ ಬ್ಯಾಂಗ್ಳೂರ್ ಮೇಯರ್ ಆದ ಕೆ ಆರ್ ಸಂಪತ್ರಾಜ್ ಅವರು ಬರ್ತಿದ್ದಾರೆ. ಹಾಗೆ ಪದ್ಮಶ್ರೀ ಪ್ರಶಸ್ತಿ ಹೊಂದಿದ ನಿಸಾರ್ ಅಹಮದ್ ಅವರು ನಮ್ಮ ಫೋಟೋ ಟುಡೇ ಎಕ್ಸಿಬಿಷನ್ ನ ಇನಾಗ್ರೇಷನ್ ಬರ್ತಾ ಇದ್ದಾರೆ. ಇದು ನಮ್ಮ ಸರ್ಕಾರ ಅವರಿಗೆ ಯಾವಾಗಲೂ ಇರುತ್ತೆ ಮತ್ತು ಸನ್ಮಾನ ಸಮಾರಂಭವನ್ನು ಆಯೋಜಿಸಿದ್ದೇವೆ. ರಾಜ್ಯದ ಡಿಸ್ಟ್ರಿಕ್ಟ್ ನಾನಾ ಕಡೆ ಡಿಸ್ಟ್ರಿಕ್ಟ್ಗಳಲ್ಲಿ ಒಳ್ಳೆ ಕೆಲಸವನ್ನು ಮಾಡುತ್ತಿರುವ ನಮ್ಮ ಆ ಜಿಲ್ಲೆಯ ಪ್ರೆಸಿಡೆಂಟ್ ಆ ಊರಿನ ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತವರನ್ನ ಗುರುತಿಸಿ ಅದರಲ್ಲಿ ನಮ್ಮ ಬಾಗ್ಲೆಯವರು ಇದ್ದಾರೆ ಇವರಿಗೂ ಸಹ ಸೇರಿ 22ರಿಂದ 24 ಜನಕ್ಕೆ ಸನ್ಮಾನ ಸಮಾರಂಭವನ್ನು ಆಚರಿಸಿದ್ದೇವೆ. ಎಕ್ಸಿಬಿಷನ್ ಅಲ್ಲಿ ಕ್ಯಾಮ್ರಾ ಸರ್ವಿಸ್ ಫ್ರೀ ಇರುತ್ತೆ. ಎಲ್ಲಾ ಬ್ರ್ಯಾಂಡ್ ಸೋನಿ ನಿಕಾನ್ ಕ್ಯಾನನ್ ಇದು ಎಲ್ಲ ಕ್ಯಾಮ್ರಾವನ್ನು ಉಚಿತವಾಗಿ ಸರ್ವಿಸ್ ಮಾಡ್ತಾರೆ. ಪಾರ್ಟ್ಸ್ ಅದೇನು ಹೋಗಿದೆ ಅದ್ರ ಮೇಲೆ ಅವ್ರು ಮಾತಾಡಿ ಮಾಡ್ತಾರೆ ಫ್ರೀ. ಅದೇ ರೀತಿಯಾಗಿ ನಮ್ಮೊಟ್ಟಿಗೆ ಈ ಅಸೋಸಿಯೇಷನ್ ಇರುವ ಬೇರೆ ಅಸೋಸಿಯೇಷನ್ ಕಡೆಯಿಂದ ಉಚಿತ ಕಣ್ಣಿನ ಶಿಬಿರ ಫ್ರೀ ಐ ಟೆಸ್ಟಿಂಗ್ ಇರುತ್ತೆ, ವರ್ಕ್ಶಾಪ್ಸ್ ಇರುತ್ತೆ, ಫ್ಯಾಷನ್ ಶೋ ಇದೆ, ಫ್ಯಾಷನ್ ಶೋ ಕಾಂಟೆಸ್ಟ್ ಇದೆ, ಈ ತರ ಇನ್ನ ಬೇರೆ ಬೇರೆ ವರ್ಕ್ಶಾಪ್ಗಳು ಅದೆಲ್ಲ ಇರುತ್ತೆ. ದಯವಿಟ್ಟು ನಮ್ಮ ವೃತ್ತಿ ಬಾಂಧವರು ಅದನ್ನು ಬಂದು ಸದುಪಯೋಗಿಸಿಕೊಳ್ಳಬೇಕಾಗಿ ವಿನಂತಿ. ಸೊ ವಿ ಹ್ಯಾವ್ ಬೀನ್ ಡೂಯಿಂಗ್ ದಿಸ್ ಎಕ್ಸಿಬಿಷನ್ ಫೋಟೋ ಟುಡೇ ಫಾರ್ ಮೋರ್ ದನ್ 18 ಇಯರ್ಸ್ ಆಲ್ ಅರೌಂಡ್ ಇಂಡಿಯಾ ಅಂಡ್ ವಿ ಆರ್ ಆಲ್ಸೋ ಡೂಯಿಂಗ್ ಇನ್ ಅದರ್ ಕಂಟ್ರೀಸ್ ಲೈಕ್ ಶ್ರೀಲಂಕಾ ಅಂಡ್ ಅದರ್ ಕಂಟ್ರೀಸ್. ವಿ ಹ್ಯಾವ್ ಬೀನ್ educating the people whoever about the new technology that is being coming through our newsletters, by way of newsletters which is reaching. Actually the new technology, there has to be a proper platform for the big companies to exhibit, so for which we thought display their products with proper facilities of hall and everything. We have been doing with the brands like Sony, Nikon, Canon, Panasonic, and all these allied products like Elinchrome, Konica Minolta will be also there, Fujifilm will be there, Simpex will be there. So all these big companies are participating directly or through their dealer, but the company people will be, technical people will be there to explain and make people know about the new developments
new introductions in their companies. So I request every Mr. Srinivas told, there are free camera services. Whatever the cameras that we are having as of now, there is to be a free checkup will be done by the people organized by KVPA and BPC. These people have organized that free checkup. So anything small they would be doing without cost. Anything new, which is costing little more, they would be charging. So there is eye checkup, there is a fashion show with a photographic contest wherein a person who takes first grade photo would be given a prize. There are some prizes also for that. So there are even a wedding photography workshop is there by Mr. Vivek. It will be on 20 June. And apart from that, there is a new concept called job fair, wherein in this industry, if a person wants to find a job, he can in this forum. The person who wants people for his organization can also find people in this forum. So all these benefits are there. So I request everybody to visit and get benefited. Thank you. There is also a free bus shuttle services from Nagasandra metro station to PIC exhibition hall. So we have arranged more buses. In fact, I don't think people have to wait for buses. We have arranged a sufficient number of buses. So if you can use this metro service and reach out there, we are there to take care of. ಈ ಉತ್ತರ ಕನ್ನಡ ಭಾಗದ ಜನರಿಗೆ ಹೆಚ್ಚಿನ ಗೊತ್ತಾಗಿರುವುದರಿಂದ ಇಲ್ಲಿ ಬೆಂಗಳೂರಿನ ನಮ್ಮ ಅಧ್ಯಕ್ಷರಲ್ಲಿ ಇಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ. ಇದನ್ನು ಮಾಡೋ ಉದ್ದೇಶ ನಂಬುವವರ ಕೋಆರ್ಡಿನೇಷನ್, ಅವ್ರು ನಮ್ಮ ಸಪೋರ್ಟ್ ಮಾಡ್ತಾರೆ, ನಾವು ಅವ್ರ ಸಪೋರ್ಟ್ ಮಾಡ್ತಾರೆ. ಈ ಸಪೋರ್ಟ್ ಮಾಡೋದ್ರಿಂದ ಈ ನಮ್ಮ ಫೋಟೋಗ್ರಫಿ ಬೆಳವಣಿಗೆ ಬೆಳೆದಿದೆ. ಇತ್ತೀಚಿನ ದಿನಗಳಲ್ಲಿ ಭಾಳ ಮುಂದುವರಿತಾ ಇದೆ ಫೋಟೋಗ್ರಫಿ. ಈ ರೀತಿ ಹೊಸ ಹೊಸ ಟೆಕ್ನಾಲಜಿ ಬಂದರೆ ಈ ಭಾಗದ ಜನರಿಗೆ ಅವಕಾಶ ಆಗಿದೆ. ಇಲ್ಲಿಗೆ ಬಾಂಬೆನಲ್ಲಾಗಿದ್ದರೆ ಬಾಂಬೆ ದೂರ ಆಗೋದ್ರಿಂದ ಹುಬ್ಬಳ್ಳಿ ಮತ್ತು ಬೆಂಗಳೂರು ಭಾಳ ಒಂದು ನೇರ ಸ್ಟಾಪ್ ಸಿಟಿ ಆಗಿದೆ. ಹೀಗಾಗಿ ಇಲ್ಲಿ ಅಲ್ಲಿ ಮತ್ತು ಬೆಂಗಳೂರಲ್ಲಿ ಸ್ವಲ್ಪ ಎಲ್ಲ ವ್ಯವಸ್ಥೆ ಇದೆ. ಯಾಕಂದ್ರೆ ಅಲ್ಲಿ ಬಂದ್ಬಿಡಿ ನಾಗಸಂದ್ರದಿಂದ ಆಟೋಮೆಟಿಕ್ ಒಂದು ಬಸ್ ಇಟ್ಟಿದೆ. ಯಾರು ಬಂದ್ರೆ ಗೊತ್ತಾಗಿಂದ ಬಿ ಐ ಸಿ ಗ್ರೌಂಡ್ ಹುಬ್ಬಳ್ಳಿಗೆ ಇಟ್ಟಿದ್ದೇವೆ. ಮತ್ತು ಏನಾದರೂ ತೊಂದರೆ ಇದೆ ಸರ್, ಅದರ ಒಂದು ನಂಬರ್ ಇದೆ, ಅವರು ಬ್ಯಾಂಕ್ ಸೇವರು ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿಸ್ಕ ಅವ್ರಿಗೆ ಏನಂತ ನಾವು ಮಾಡಬೇಕು. ಆದಷ್ಟು ನೀವು ಇಲ್ಲಿ ಪತ್ರಿಕೆ ಮತ್ತು ಟಿ ವಿ ವಾಹಿನಿಯಲ್ಲಿ ಪ್ರಕಟಿಸಿ ನಮ್ಮ ವೃತ್ತಿ ಮಾಡಿದ ಫೋಟೋಗ್ರಾಫರ್ಗೆ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಎಕ್ಸಿಬಿಷನ್ ಮತ್ತು ಸದುಪಯೋಗ ತಗೋಬೇಕಂತ ಕೇಳ್ತು. ಮತ್ತು ಇದಕ್ಕೆ ಯಾವುದೇ ರೀತಿ ಶುಲ್ಕ ಫೀ ಎಂಟ್ರೆನ್ಸ್ ಫೀ ಅಂತೂ ಫೀ ಇಲ್ಲ. ಯಾಕಂದ್ರೆ ಬಾಂಬೆನಲ್ಲಿ ಹೋಗ್ಬೇಕಂದ್ರೆ ಒಂದು 500-200 ಈ ರೀತಿ ಎಕ್ಸಿಬಿಷನ್ ಒಳಗಡೆ ಹೋಗ್ಬೇಕಂದ್ರೆ ಫೀ ಇರ್ತಿದೆ. ಈಗ ಅದೇ ಸಲಕ್ಕೆ ಇಲ್ಲೇ ಬೆಂಗಳೂರಿನಲ್ಲಿ ಇರೋ ಹೋಟೆಲ್ ನಾವು ಮಾಡಿದ್ರೆ ಈ ಯಾವುದೇ ಶುಲ್ಕ ಇಲ್ಲ. ಯಾವುದೇ ಫೋಟೋಗ್ರಾಫರ್ ಬಂದು ಈ ಸದುಪಯೋಗ ತಗೋಬೇಕಂತ ಕೇಳ್ತು. ಮತ್ತು ಒಳ್ಳೊಳ್ಳೆ ಕಂಪ್ನಿ ಆಫರ್ ಕೊಡ್ತಿದ್ದಾರೆ, ಲಾಂಚಿಂಗ್ ಆಫರ್ ಇರುತ್ತೆ, ಮತ್ತೆ ಹೊಸ ಟೆಕ್ನಾಲಜಿ ಬರುತ್ತೆ ಅನ್ನೋದಕ್ಕೋಸ್ಕರ ಹಳೆದಕ್ಕೂ ಕಡಿಮೆ ಮಾಡಿ ಅದನ್ನ ಮೂವ್ ಮಾಡ್ತಾ ಇದ್ದಾರೆ. ಆಫರ್ಸ್ ಇದೆ.